ಎಲ್ರಿಗೂ ನಮಸ್ಕಾರ. ಹಾಗೆಯೇ ನನ್ನೆಲ್ಲ ಅನ್ನದಾತರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಮಾಡ್ತಾ ಇರತಕ್ಕಂಥ ಒಂದು ವಿಡಿಯೋ ಏನಿದೆ, ಇದು ಖಂಡಿತವಾಗಲೂ ಎಲ್ಲ GPSTR ಶಿಕ್ಷಕ ಆಕಾಂಕ್ಷಿಗಳಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾರಿಡ್ ವುಮೆನ್ಸು ಏನು ಒಂದು GPSTR ಎಕ್ಸಾಮ್ ಬರೆದಿದ್ದರು, ಅವ್ರದ್ದು ಒಂದು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಶ್ಯೂಸ್ ಎಲ್ಲ ಕ್ರಿಯೇಟ್ ಆಗಿ ಸೊ ಅವರನ್ನು GPSTR ಸೆಲೆಕ್ಷನ್ ಲಿಸ್ಟಿಂದ ಕೈಬಿಟ್ಟಿದ್ದಾರೆ. ಅದಕ್ಕೆ ಅವರು ಅಗೇನ್ಸ್ಟ್ ಆಗಿ ಸುಮಾರು 250-300 ಅಭ್ಯರ್ಥಿಗಳು ಕೋರ್ಟ್ಗೆ ಅಪೀಲ್ ಹಾಕಿ ಆ ಕೇಸ್ ರಿಜಿಸ್ಟರ್ ಆಗಿ ಇನ್ನೂ ಕೂಡ ಅದು ಕೋರ್ಟಲ್ಲಿ ಆ ಕೇಸ್ ನಡೀತಾ ಇದೆ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಒಂದು ಜಡ್ಜ್ಮೆಂಟ್ ಅವ್ರ ಕಡೆಯಿಂದ ಬಂದಿಲ್ಲ. ಹಾಗಾಗಿ ಯಾವಾಗ ಈ ಒಂದು ಇಶ್ಯೂ ಕೋರ್ಟ್ ತನಕನೂ ಹೋಗಿತ್ತೋ ಸೊ ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ನಾನು ಇಲ್ಲಿಯವರೆಗೆ ಯಾವ ಒಂದು ವಿಷಯಗಳನ್ನು ಕೂಡ ನಾನು ಹೇಳಿರಲಿಲ್ಲ. ಆದರೆ ಇವತ್ತು ನಾನು ಏನಕ್ಕೆ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೀನಿ ಅಂದರೆ, ನೋಡಿ, ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪಾಸಿಟಿವ್ ಆಗಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಸೊ ನವೆಂಬರ್ ತಿಂಗಳಲ್ಲಿ ಪ್ರಜಾವಾಣಿ ಪತ್ರಿಕೆಯವರು ಇದಕ್ಕೆ ಪೂರಕವಾಗಿ ಇವ್ರಿಗೆ ಏನು ಒಂದು ಇಶ್ಯೂ ಆಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಸ್ತೃತವಾದಂಥ ವರದಿಯನ್ನು ಮಾಡಿದರು. ಸೊ ಮತ್ತೆ ಅವರೇನೇ ಈಗ ಒಂದು ಪಾಸಿಟಿವ್ ವರದಿಯನ್ನು ಮಾಡಿದ್ದಾರೆ ಇವತ್ತಿನ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ. ಹಾಗಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ಎಲ್ಲವನ್ನು ನಿಮಗೆ ಈ ವಿಡಿಯೋದ ಮುಖಾಂತರ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಫಸ್ಟು ಎಡ್ಡಿಗೆ ನೋಡಿಬಿಡಿ, ಯಾಕೆಂದರೆ ನಾನು ಏನೋ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬಾರ್ದು, ಡೇಟ್ ನೋಡ್ಕೊಬಿಡಿ. ಅಲ್ಲಿ ಪೋಷಕರ ಆದಾಯ ಪತ್ರ ಸಲ್ಲಿಸಿದ್ದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೂ ಅವಕಾಶ, ಸಾಧ್ಯವಾದಷ್ಟು ಬೇಗ ಇವರಿಗೆ ಪೂರಕವಾದಂಥ ಜಡ್ಜ್ಮೆಂಟ್ ಬರಲಿಕ್ಕೆ ಅವರು ಒಂದು ವರದಿಯನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕರ ನೇಮಕಾತಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೂ ಅವಕಾಶ, ನೋಡಿ ಹೆಡ್ಡಿಂಗ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನೋಡಿ ಡೇಟ್ ನೋಡ್ಕೊಳ್ಳಿ, ಪ್ರಜಾವಾಣಿ ವಾರ್ತೆ. ಸೊ 1ನೇ ತಾರೀಕು ಇವತ್ತು January 2023. ಸೊ ಈಗ ನೇರವಾಗಿ ವಿಚಾರಕ್ಕೆ ಬರೋಣ. ಪೋಷಕರ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳನ್ನು ಪರಿಗಣಿಸಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಯ ಅಂತಿಮ ಆಯ್ಕೆ ಪಟ್ಟಿಯನ್ನು ತ್ವರಿತವಾಗಿ ಪ್ರಕಟಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ನಿರ್ಧಾರ ಮಾಡಿದೆ. ಸೊ ದೇ ಆರ್ ಈಗರ್ಲಿ ವೇಟಿಂಗ್, ಯಾಕಂದರೆ ಕೋರ್ಟ್ ಜಡ್ಜ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದಾರೆ ಇವರಿಗೆ. ಸೊ ಪೂರಕವಾಗಿ ಜಡ್ಜ್ಮೆಂಟ್ ಬಂದರೆ ಖಂಡಿತವಾಗಲೂ ಸಾಧ್ಯವಾದಷ್ಟು ಬೇಗ ಆ ವಿವಾಹಿತ ಮಹಿಳೆಯರು ಅಂತ ಯಾರಿದ್ದಾರೆ ಸೊ ಅವರ ಒಂದು ವರದಿಯನ್ನು ಅಥವಾ ಒಂದು ಲಿಸ್ಟನ್ನು ನಾವು ಮತ್ತೆ ಅನೌನ್ಸ್ ಮಾಡ್ತೀವಿ, ಕೈಬಿಟ್ಟಿದ್ದಂಥ ಲಿಸ್ಟನ್ನು ಅಂತ ಅವರು ಮಾಡಲಿಕ್ಕೆ ಸಿದ್ಧರಿದ್ದಾರೆ ಈಗ. ಸೊ ನೋಡಿ, ಇನ್ನೂ ಮುಂದುವರೆದಂತೆ ಹಲವಾರು ವಿಷಯಗಳು ವರದಿಯಾಗಿದೆ ಆ ಪತ್ರಿಕೆಯಲ್ಲಿ. 2022 ಮಾರ್ಚ್ನಲ್ಲಿ ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು. ಇದೆಲ್ಲ ನಿಮಗೆ ಗೊತ್ತೇ ಇದೆ, ನೋಟಿಫಿಕೇಷನ್ ಆಗಿರೋದು. ಸೊ 68,849 ಜನ ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ರು, ಅದರಲ್ಲಿ ಸುಮಾರು 13,363 ಜನ ಈಗಾಗಲೇ ಸೊ 1:1 ಪ್ರಾವಿಜನ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆ ಆಗಿದ್ದಾರೆ. ಆದರೆ ತಂದೆಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಎಂಬ ಕಾರಣಕ್ಕೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿತ್ತು. ನಾನು ಆವಾಗಲೇ ಹೇಳಿದಾಗಲೇ ಇದೊಂದು ಇಶ್ಯೂ ಆಗಿತ್ತು. ಈ ಕ್ರಮವನ್ನು ಪ್ರಶ್ನಿಸಿ ಅಂದರೆ, ಸೊ ಯಾರೆಲ್ಲ ಮ್ಯಾರಿಡ್ ವುಮೆನ್ಸ್ 1:1 ಪ್ರಾವಿಜನ್ ಸೆಲೆಕ್ಷನ್ ಲಿಸ್ಟಿಂದ ಹೊರಗಡೆ ಬಂದಿದ್ದಾರೆ ಅವರು ಸುಮಾರು 300ಕ್ಕೂ ಹೆಚ್ಚು ಮಹಿಳಾ ಅಭ್ಯರ್ಥಿಗಳು ಹೈಕೋರ್ಟ್ ಮೆಟ್ಟಿಲಿರುತ್ತಾರೆ. ಅದಾದ ನಂತರದಲ್ಲಿ ತಾತ್ಕಾಲಿಕ ಆದೇಶ ನೀಡಿದ್ದ ಕೋರ್ಟ್ ಅಂತಿಮ ತೀರ್ಪಿಗೆ ಒಳಪಡುವ ಷರತ್ತಿನ ಮೇಲೆ ಮಹಿಳಾ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸುವಂತೆ ಸೂಚಿಸಿದೆ. ಈ ಕುರಿತು ಪ್ರಜಾವಾಣಿ ನವೆಂಬರ್ 22 ಸಂಚಿಕೆಯಲ್ಲಿ ವಿಶೇಷ ವರದಿಯನ್ನು ಪ್ರಕಟ ಮಾಡಿತ್ತು. ನೋಡಿ, ಇಲ್ಲೊಂದು ಲೈನ್ ಇದೆ, ಅಂತಿಮ ತೀರ್ಪಿಗೆ ಒಳಪಡುವ ಷರತ್ತಿನ ಮೇಲೆ ಮಹಿಳಾ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸುವಂತೆ ಸೂಚಿಸಿದೆ. ಸೊ ಹಾಗಾಗಿ ಇವಾಗೇನು ಸ್ಟಿಲ್ ಕೋರ್ಟಿಂದ ಬರಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅಲ್ಲಿವರೆಗೆ ಪ್ರೊಸೀಜರ್ ಸ್ಟಾಪ್ ಮಾಡಲಿಕ್ಕೆ ಅವರು ಕೋರ್ಟ್ ಒಂದು ಆದೇಶ ಆಗಿತ್ತು. ಈಗ ಎಲ್ಲವೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಮೇ ಬಿ ಸಮಯವ್ರು ಬರ್ತಾ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ವರದಿ ಮಾಡಲಿಕ್ಕೆ ಅವರು ಶುರು ಮಾಡಿದರೆ. ಈಗ ಪತ್ರಿಕೆಯವರು, ಸರ್ಕಾರದ ಪರವಾಗಿ ಅಂತಿಮ ತೀರ್ಪು ಬರುವ ವಿಶ್ವಾಸವಿದೆ. ಅಂದರೆ ಏನು, ಈಗ ಏನು ಒಂದು 300 ಜನ ಅಪೀಲ್ ಹಾಕಿದಾರೋ ಸೊ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬರಬೇಕು ಅಂತ, ಅವರಿಗೆ ಎಗೇನ್ಸ್ಟಾಗಿ ಅಂತಲ್ಲ, ಅವರಿಗೆ ಅವರ ಪರವಾಗಿ ಜಡ್ಜ್ಮೆಂಟ್ ಬರೋದು ಬಹುತೇಕ ಖಚಿತ ಇದೆ ಅಂತಕ್ಕಂಥದ್ದು ಸೊ ಈ ಪತ್ರಿಕೆಯವ್ರದ ಒಂದು ಅಭಿಪ್ರಾಯ. ಇಲ್ಲಿ ಕೆಲವು ಅಭ್ಯರ್ಥಿಗಳು ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇರುತ್ತದೆ, ಹೀಗಾಗಿ ಆಯ್ಕೆಯಾದ ಪ್ರತಿ ಅಭ್ಯರ್ಥಿಗಳಿಂದಲೂ ಅಂತಿಮ ತೀರ್ಪಿನ ಬದ್ಧತೆಯ ಷರತ್ತಿಗೆ ಸಹಿ ಹಾಕಿಸಿಕೊಂಡು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಲು ನಿರ್ಧರಿಸಲಾಗಿದೆ ಎಂದು ಇಲಾಖೆಯ ಮೂಲಗಳು ತಿಳಿಸಿವೆ. ಅಂದರೆ ಈಗ ಎಷ್ಟು ಜನ ಅಪೀಲ್ ಮಾಡಿದರೋ, ಈಗ ಅವರಿಗೆಲ್ಲ ಅವರ ಪರವಾಗಿ ಒಂದು ಕೋರ್ಟ್ ತೀರ್ಪು ಕೊಟ್ಟಾಗ ಅವರ ಪ್ರತಿಯೊಬ್ಬರನ್ನು ವಾಲಂಟ್ರಿಯಾಗಿ ಕರೆದು ಒಂದು ಸಿಗ್ನೇಚರ್ ಹಾಕಿಸ್ಕೊಂಡು ಏನೋ ಅವ್ರದ್ದೊಂದು ರೂಲ್ಸ್ ಇರುತ್ತೆ ಈ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯವ್ರದ್ದು, ಎಜುಕೇಷನ್ ಡಿಪಾರ್ಟ್ಮೆಂಟ್ದು. ಸೊ ಆ ರೀತಿಯಾಗಿ ಮಾಡಿಕೊಂಡು ಸೊ ಅವ್ರ ಕಡೆಯಿಂದ ನಾವು ಈ ಥರ ಸಿಗ್ನೇಚರ್ಸು ಮತ್ತು ಲೆಟರ್ ತೊಗೊಂಡು ನಾವು ಸೊ ಅವ್ರಿಗೆ ಏನು ತೊಂದರೆ ಆಗಿತ್ತು 1:1 ಪ್ರಾವಿಜನ್ ಸೆಲೆಕ್ಷನ್ ಲಿಸ್ಟಲ್ಲಿ ಅದನ್ನು ಅಗೇನ್ ನಾವು ಮತ್ತೆ ಆ ಲಿಸ್ಟಿಗೆ ಅವ್ರನ್ನ ಆ್ಯಡ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಇಲಾಖೆಯವರು. ಹಾಗಾಗಿ ಏನೇ ಆಗಲಿ ಹೊಸ ವರ್ಷ ಪ್ರಾರಂಭ ಆಗಿದೆ, ಪಾಪ ಯಾರೆಲ್ಲ ಆ ಒಂದು ಲಿಸ್ಟಿಂದ ಸ್ಕಿಪ್ ಆಗಿದ್ದಾರೋ ಹಿಂದೆ ಸರಿದಿದ್ದಾರೋ ಅವರಿಗೆಲ್ಲ ಒಂದು ಒಳ್ಳೆಯದಾಗ್ಬಿಟ್ರೆ ಸಾಕು ಅನ್ನೋದು ನಮ್ಮ ಯೂಟ್ಯೂಬರ್ಸ್ ಕೂಡ ಒಂದು ಒಪಿನಿಯನ್ನು. ನಮಗೂ ಖುಷಿಯಲ್ಲ, ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿಲ್ಲ, ಓದಿ
ಎಲ್ಲವೂ ಆದ ನಂತರದಲ್ಲಿ ಈಗ ಒಂದು ಇಶ್ಯೂ ಆಗುತ್ತೆ ಅಂದರೆ ಸೆಲೆಕ್ಷನ್ ಆಗಿದ್ರು ಕೂಡ ನಮಗೆ ಈ ಥರ ತೊಂದರೆ ಮಾಡ್ತಾರೆ ಅಂದರೆ ಅವ್ರಿಗೆ ಅವ್ರ ನೋವುಗಳು ಅವ್ರಿಗಷ್ಟೇ ಗೊತ್ತಿರುತ್ತೆ. ಸೊ ಅದನ್ನು ನಾವು ಹೇಳಲಿಕ್ಕಾಗಲ್ಲ ಅವ್ರು ಎಷ್ಟು ಪೇನ್ ಇರುತ್ತೆ ಅಂತ. ಹಾಗಾಗಿ ಸೊ ಹೊಸ ವರ್ಷಕ್ಕೆ ಇವೆಲ್ಲ ಇಶ್ಯೂ ಏನಿದೆ ಎಲ್ಲ ಕ್ಲಿಯರಾಗಿ ಅವ್ರಿಗೆಲ್ಲ ಒಳ್ಳೇದಾಗ್ಬಿಟ್ರೆ ಸಮಯ ನಮಗೂ ಖುಷಿಯಾಗುತ್ತೆ. ಹಾಗಾಗಿ ಏನೇ ಇರಲಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಏನಾದರೂ ಕರೆದು ಸೈನ್ ಹಾಕ್ಸ್ಕೊಂಡು ಏನಾದರೂ ಮಾಡಲಿ, ಅವ್ರ ಪ್ರೋಟೋಕಾಲ್ ಏನಿದ್ರು ಮಾಡಲಿ, ಬಟ್ ಇವ್ರ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗಿ ಇವ್ರಿಗೂ ಕೂಡ ಒಂದು ಆರ್ಡರ್ ಕಾಪಿ ಕೊಟ್ಬಿಟ್ರೆ ಸೊ ಅಲ್ಲಿಗೆ ಫೈನಲಿ ಇವ್ರು ರಿಸೀವ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನಮ್ಮ ಕಡೆಯಿಂದ ನಾವು ಅದನ್ನು ಇಲ್ಲಿ ಆರೈಸಿದವ್ರಿಗೆಲ್ಲ ಸಾಧ್ಯವಾದಷ್ಟು ಬೇಗ ಅವರೆಲ್ಲರ ಸಮಸ್ಯೆಗಳು ಬಗೆಹರಿದು ಅವ್ರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಸೊ ಇದಿಷ್ಟು ಪ್ರಜಾವಾಣಿ ಪತ್ರಿಕೆಯವರು ಇವತ್ತು ಈ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ವರದಿ ಮಾಡಿದಂಥ ಒಂದು ವಿಷಯಗಳು. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಎತ್ತಿಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ನನ್ನ ರಿಕ್ವೆಸ್ಟ್ ಇದೆ, ಸೊ ನನ್ನ ವಿಡಿಯೋಗಳನ್ನು ನೋಡಿದಂಥ ಎಲ್ಲ ನನ್ನ ಎಲ್ಲ ಬಿ ಲೌಡ್ ಸಬ್ಸ್ಕ್ರೈಬರ್ ಅಂತ ಏನಿದ್ರೆ ಅವರೆಲ್ಲರೂ ಸಾಧ್ಯವಾದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಐ ಹ್ಯಾವ್ ಟು ಸ್ಟಾಪ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಫೋರ್ ಐ ಎಕ್ಸಿಟ್, ಒನ್ಸ್ ಅಗೇನ್ ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.